ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕ್ರಿಸ್ಮಸ್ ಹಬ್ಬ ಸಡಗರದಿಂದ ಆಚರಣೆಯಾಯಿತು. ಚರ್ಚ್ಗಳನ್ನು ಅಲಂಕರಿಸಲಾಗಿತ್ತು. ಕ್ರೈಸ್ತರು ಚರ್ಚ್ಗಳಲ್ಲಿ ಸೇರಿ ಕರ್ತ ಯೇಸು ಅವರ ಸ್ಮರಣೆ ಮಾಡಿದರು. ಜಿಲ್ಲೆಯ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬ ಸಡಗರದಿಂದ ಆಚರಣೆಯಾಯಿತು. ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಕ್ರೈಸ್ತ ಬಾಂಧವರು ಮನೆಗಳಲ್ಲಿ ಗೋಧಲಿ ಹಾಗೂ ಕ್ರಿಸ್ಮಸ್ ಟ್ರೀಗಳನ್ನು ನಿರ್ಮಿಸಿ ಅಲಂಕರಿಸಿದ್ದರು. ದೇವರ ಪುತ್ರನಾದ ಯೇಸು ತನ್ನ ದರ್ಶನ ಎಲ್ಲರಿಗೂ ಸಿಗಲಿ ಎಂದು ಗೋಧಲಿಯಲ್ಲಿ ಜನಿಸುತ್ತಾನೆ. ಇದನ್ನ ನೆನಪಿಸಿಕೊಳ್ಳುವ ಸಲುವಾಗಿ ಕ್ರಿಶ್ಚಿಯನ್ನರು ತಮ್ಮ ಮನೆಗಳಲ್ಲಿ ಗೋಧಲಿ ಮಾದರಿಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಕುರಿಗಳ ಆಟಿಕೆ ಇಟ್ಟು ಅಲಂಕಾರ ಮಾಡುತ್ತಾರೆ. ತುಮಕೂರಿನ ಎಲ್ಲಾ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ತುಂಬಿ ಹೋಗಿತ್ತು. ಕ್ರೈಸ್ತ ಜನಾಂಗದವರು ನೂರಾರು ಸಂಖ್ಯೆಯಲ್ಲಿ ಚರ್ಚ್ಗಳಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಕರ್ತೃ ಯೇಸುವಿನ ಸ್ಮರಣೆ ಮಾಡಿದರು. ಹಿಂದೂಗಳು ಚರ್ಚ್ಗಳಿಗೆ ತೆರಳಿ ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಭಾಗಿಯಾಗಿ ಕ್ರೈಸ್ತ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ಸ್ನೇಹಿತರು ಮನೆಗಳಲ್ಲಿ ಹಬ್ಬದ ಊಟ ಉಂಡು ಭಾವೈಕ್ಯತೆ ಮೆರೆದರು. ಮನುಕುಲದ ರಕ್ಷಣೆಗಾಗಿ ಯೇಸು ಕ್ರಿಸ್ತರು ಸಾರಿದ ಸಂದೇಶಗಳನ್ನು ಕ್ರಿಸ್ಮಸ್ನಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಲೆಸಬೇಕು. ಎಲ್ಲಾ ಜಾತಿ ಧರ್ಮದಲ್ಲೂ ಸಾಮರಸ್ಯ ಮೂಡಿದರೆ ಶಾಂತಿ ನೆಮ್ಮದಿ ಸಾಧ್ಯ ಎಂಬುದು ಯೇಸು ಸಾರಿದ್ದಾರೆ ಎಂದು ಚರ್ಚ್ನ ಪಾದ್ರಿ ಗನ್ಸುಧೀರ್ ಹೇಳಿದರು. ಸಮಾಧಾನ ಶಾಂತಿಯಿಂದಲೂ ತುಂಬಲೆಂಬುದಾಗಿ ನಾನು ಆರೈಸುತ್ತೇನೆ. ಇಂದು ತುಮಕೂರಿನ ಕ್ರೈಸ್ತ ಬಾಂಧವರು ಮುಂಜಾನೆಯಲ್ಲಿ ದೇವರ ಆಲಯಕ್ಕೆ ಹೋಗಿ ಆರಾಧಿಸಿ ಕೊಂಡಾಡಿ ಹಬ್ಬದ ಆಚರಣೆ ಪ್ರಾರಂಭ ಮಾಡಿದ್ದಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ಏನಂದ್ರೆ ಇಡೀ ಮಾನವ ಕುಲ ರಕ್ಷಣೆ ಹೊಂದಬೇಕು, ಇಡೀ ಮಾನವ ಕುಲ ಶಾಂತಿಯಿಂದ ಸಮಾಧಾನದಿಂದ ಕೂಡಿರಬೇಕು. ಆ ಸಮಾಧಾನವನ್ನು ಕೊಡುವಂತಹ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಇಮಾನುವೆಲ್ ಆತನ ಸಂಗಡ ಇದ್ದುಕೊಂಡು ಸಾಮರಸ್ಯ ಬಾಳ್ವೆ, ಧರ್ಮ ಧರ್ಮಗಳ ನಡುವೆ ಎಲ್ಲ ಜನಾಂಗದ ನಡುವೆ ಸಾಮರಸ್ಯ ಬಾಳ್ವೆ ಪ್ರವೇಶ ಮಾಡಿದಾಗ ಸಮಾಧಾನ ಶಾಂತಿ ಉಂಟಾಗ್ತದೆ. ಕ್ರಿಸ್ಮಸ್ ಅಂಗವಾಗಿ ಕ್ರೈಸ್ತರ ಮನೆಗಳಲ್ಲಿ ಬಗೆ ಬಗೆಯ ತಿಂಡಿ ಊಟ ತಯಾರಿಸಿದ್ದರು. ಎಲ್ಲಾ ಜಾತಿ ಧರ್ಮದ ಆತ್ಮೀಯರನ್ನ ಆಹ್ವಾನಿಸಿ ಅವರೊಂದಿಗೆ ಊಟ ಮಾಡಿ ಸಂಭ್ರಮ ಸೌಹಾರ್ದತೆ ಹಂಚಿಕೊಳ್ಳುತ್ತಾರೆ. ಇದು ಕ್ರಿಸ್ಮಸ್ನ ವಿಶೇಷ. ಚರ್ಚ್ಗಳಲ್ಲಿ ಯೇಸು ಸ್ಮರಣೆ, ಯೇಸುವನ್ನ ಆರಾಧಿಸುವುದು, ಕೊಂಡಾಡುವ ಗೀತಗಾಯನವನ್ನ ಹಮ್ಮಿಕೊಳ್ಳಲಾಗಿತ್ತು. ಕ್ರಿಸ್ತ ಜಯಂತಿಯು ಬಂತು, ಭೂಮಿಗೆಲ್ಲ ಸಂತೋಷ ತಂತು. ಕ್ರಿಸ್ತ ಜಯಂತಿಯು ಬಂತು, ಭೂಮಿಗೆಲ್ಲ ಸಂತೋಷ ತಂತು. ಒಂದಾಗಿ ಸೇರಿ ನಿಜ ಸ್ನೇಹ ತೋರಿ ಆನಂದದಿಂದ ಕೊಂಡಾಡುವ, ಒಂದಾಗಿ ಸೇರಿ ನಿಜ ಸ್ನೇಹ ತೋರಿ ಆನಂದದಿಂದ ಕೊಂಡಾಡುವ. ಕ್ರಿಸ್ತ ಜಯಂತಿಯು ಬಂತು, ಭೂಮಿಗೆಲ್ಲ ಸಂತೋಷ ತಂತು. ಎಲ್ಲರೂ ಅಣ್ಣ ತಮ್ಮ, ಎಲ್ಲರೂ ಅಕ್ಕ ತಂಗಿ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಸಾಂತಾಕ್ಲಾಸ್ ಸಾಮಗ್ರಿಗಳು, ನಾನಾ ಗಾತ್ರದ ಕ್ರಿಸ್ಮಸ್ ಟ್ರೀ, ಆಕರ್ಷಕ ನಕ್ಷತ್ರಗಳು, ಶುಭ ಸಂಕೇತದ ಗಾಡಿಗಳು, ಅಲಂಕಾರಿಕ ದೀಪಗಳ ಖರೀದಿ ಜೋರಾಗಿತ್ತು. ಬಣ್ಣ ಬಣ್ಣದ ಕ್ಯಾಂಡಲ್, ಗೃಹಾಲಂಕಾರದ ತೋರಣ, ರಿಬ್ಬನ್ಗಳ ಮಾರಾಟದ ಭರಾಟೆ ಹೆಚ್ಚಾಗಿತ್ತು. ಕ್ರಿಸ್ಮಸ್ ಆಚರಿಸಲು ಯೇಸು ಜನಿಸಿದ ಸ್ಥಳವಾದ ಗೋರಲಿ ಅಲಂಕಾರದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿತ್ತು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ನಾವು ಡಿಸೆಂಬರ್ 1st ಶುರು ಮಾಡ್ತೀವಿ. ಡಿಸೆಂಬರ್ 1st ಸ್ಟಾರ್ಟ್ ಆಗ್ತೀವಿ, ಅವಾಗಿಂದನೇ ಕ್ರಿಸ್ಮಸ್ ಹಬ್ಬ ಶುರು ಆಗುತ್ತೆ.
ಆಮೇಲೆ ಬಂದು ನಾವು ಕ್ರಿಸ್ಮಸ್ ಹಬ್ಬ ಮಾಡೋದು ನಮಗೋಸ್ಕರ ನಾವು ಮಾಡಲ್ಲ, ಎಲ್ಲ ತುಂಬಾ ಜನ ಹಿಂದೂಗಳು ಫ್ರೆಂಡ್ಸ್ಗಳು ಬರ್ತಾರೆ, ಎಲ್ಲರಿಗೋಸ್ಕರ ನಾವು ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ. ಆಮೇಲೆ ಕ್ರಿಬ್ ಅಂತ ಮಾಡ್ತೀವಿ, ಕೊಟ್ಟಿಗೆ ಅಂತ ಮಾಡ್ತೀವಿ. ಕೊಟ್ಟಿಗೆ ಅಂತ ಏನಕ್ಕೆ ಮಾಡ್ತೀವಿ ಅಂದರೆ ಕ್ರಿಸ್ತ ಹುಟ್ಟಿದ್ದೆ ಗೋದಲಿಯಲ್ಲಿ, ಬೇರೆ ಎಲ್ಲ ಹುಟ್ಟಿಲ್ಲ, ಗೋದಲಿಯಲ್ಲಿ ಹುಟ್ಟಿದ್ದೆ ಅಂತ ಕೊಟ್ಟಿಗೆ ಮಾಡ್ತೀವಿ. ಕ್ರಿಸ್ಮಸ್ December 1 ನಾವು ಶುರು ಹಚ್ಕೊಂಡು ಬರ್ತೀವಿ. ಆಮೇಲೆ ಸ್ಥಿರ ತಟ್ಟುಗಳು ಹಾಕೋದಾಗಲಿ, ಮನೆಗಳಲ್ಲಿ ತಿಂಡಿ ತಿನಿಸುಗಳು ಮಾಡೋದಾಗಲಿ, ತುಂಬ ಅಲಂಕಾರ ಮಾಡ್ತೀವಿ. ನಮಗೋಸ್ಕರ ಮಾಡೋಕ್ಕಿಂತ ಮುಂಚಾಗಿ ಹಿಂದೂಗಳಿಗೋಸ್ಕರ ನಾವು ಕ್ರಿಸ್ಮಸ್ ಜಾಸ್ತಿ ಮಾಡ್ತೀವಿ. ತುಂಬ ಜನ ಚರ್ಚ್ಗೆಲ್ಲ ಬರ್ತಾರೆ, ತುಂಬ ಅಲಂಕಾರಗಳು ಮಾಡ್ತೀವಿ ನಾವು ಚರ್ಚಲ್ಲಿ. ತುಂಬ ಫಸ್ಟ್ ಡಿಸೆಂಬರ್ ಯಾವಾಗ ಬರುತ್ತೆ ಅಂತ ತುಂಬ ಕಾಯ್ತಾ ಇರ್ತೀವಿ. ಗೋದಲಿಗೆ ಜೋಡಿಸುವ ಗೊಂಬೆ ವಸ್ತುಗಳನ್ನು ಕ್ರೈಸ್ತರು ಮುಗಿಬಿದ್ದು ಖರೀದಿಸಿದ್ರು. ಕೇಕ್ ಶ್ರೀಟಿಂಗ್ಗಳು ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿದ್ವು. ತುಮಕೂರಿನಲ್ಲಿ ಹಬ್ಬದ ಈ ಖರೀದಿ ಭರಾಟೆ ಜೋರಾಗಿತ್ತು. ಕುಣಿಗಲ್ ತಾಲೂಕು ಮೇಸ್ತ್ರಿ ರಾಮಣ್ಣನ ಪಾಳ್ಯದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಸಿಕ್ಕಿಬಿದ್ದಿದೆ. ಅಧಿಕಾರಿಗಳು ಚಿರತೆಯನ್ನು ಸುರಕ್ಷಿತ ಅರಣ್ಯಕ್ಕೆ ಸಾಗಿಸಿದರು. ಕುಣಿಗಲ್ ತಾಲೂಕು ಕೊತ್ತಗಿರಿ ಬಳಿಯ ಮೇಸ್ತ್ರಿ ರಾಮಣ್ಣನ ಪಾಳ್ಯದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಚಿರತೆಗಳನ್ನು ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಒತ್ತಾಯಿಸಿದ್ದರು. ಬೆಳಗಿನ ಜಾವ ಸುಮಾರು 5 ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿತು. ಚಿರತೆ ನೋಡಲು ಸುತ್ತಮುತ್ತಲ ಗ್ರಾಮಗಳಿಂದ ಹೆಚ್ಚು ಜನ ಸೇರಿ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ನಂತರ ಅರಣ್ಯಾಧಿಕಾರಿಗಳು ಚಿರತೆಯನ್ನ ತೆಗೆದುಕೊಂಡು ಹೋಗಿ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟರು. ಈ ಭಾಗದಲ್ಲಿ ಇನ್ನೂ 3-4 ಚಿರತೆಗಳಿವೆ. ಚಿರತೆಗಳು ಊರಿಗೆ ನುಗ್ಗಿ ಕುರಿ ಮೇಕೆ ಹಸುಗಳನ್ನು ತಿಂದು ಹಾಳು ಮಾಡುತ್ತಿವೆ. ಜನ ಓಡಾಡಲು ಎದುರುವಂತಾಗಿದೆ. ಉಳಿದಿರುವ ಚಿರತೆಗಳನ್ನು ಹಿಡಿದು ಹೊರಗೆ ಸಾಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಸಮಸ್ಯೆ ಏನಿಲ್ಲ, ಇಲ್ಲಿ ಮೂರವೆ, ಮೂರಲ್ಲಿ ಇವತ್ತು ಒಂದು ಬಿದ್ದದ, ಅಲೆ 2 ದಿನ ಎಸ್ಕೇಪ್ ಆಗಿದ್ದು, ರಾತ್ರಿ ಜಾಗ ಬದಲಾವಣೆ ಮಾಡಿದ್ರು, ರಾತ್ರಿ ಬಿದ್ದಿದೆ. ಎಷ್ಟು ದಿವಸದ ಸಮಸ್ಯೆ ಇದೆ? ಅಲೆ 2-3 ತಿಂಗಳಿಂದ ಇದ್ದೇ ಇದೆ ಸಮಸ್ಯೆ. ಏನೇನು ಸಮಸ್ಯೆ ಇದೆ ಇಲ್ಲಿ? ಕುರಿ ಮೊನ್ನೆ ರಾತ್ರಿ 1 ಎಮ್ಮೆ ಕರ ಹಿಡ್ದದೆ, ಈ ಸಮಸ್ಯೆನೇ ಇವೆ. ಮತ್ತು ಜನಗಳು ಯಾರು ಸಂಜೆ ಟೈಮ್ ಓಡಾಡೋಂಗಿಲ್ಲ. ಮೊನ್ನೆ ಯಾರೋ ಕುರಿ ಹಿಡ್ಕೊಂಡು ಹೋಗ್ತಿದ್ರಂತೆ, ಕೈಲಿ ಅದನ್ನೇ ಕೈಲಿ ಕಿತ್ಕೊಂಡು ಹೋಗಿದೆ. ಇಷ್ಟೆಲ್ಲ ಆಗಿ ಇವತ್ತು ರಾತ್ರಿ ಮಾತ್ರ ಅದು ಬಿದ್ದಿದೆ. ಇದೇ ಊರಿನಲ್ಲಿ ಹೇಮಾವತಿ ಚಾನಲ್ ಹತ್ರ 2 ಬಿದ್ದಿದ್ದು, ಇದು 3ನೇದು. ಈಗ ಇನ್ನು ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಇನ್ನು 3 ಇದೆ. ಇಲ್ಲೇ ಒಡನಾಟದಲ್ಲಿ ಓಡಾಡಿಕೊಂಡು ಈ ಮಕ್ಕಳು ಮರಿನೆಲ್ಲ ಗಾಬರಿ ಮಾಡಿ ಸಂಜೆ ಟೈಮ್ ಯಾರು ಹೋಗಂಗಿಲ್ಲ, ಬೆಳಗ್ಗೆ ಟೈಮ್. ಚಿರತೆ ಹಿಡಿದ ಅರಣ್ಯಾಧಿಕಾರಿಗಳು ಹತ್ತಿರದ ಕಾಡಿನಲ್ಲೇ ಬಿಡುತ್ತಾರೆ. ಅವು ಮತ್ತೆ ಇಲ್ಲಿಗೆ ಬಂದು ಅದೇ ಹಾವಳಿ ಶುರು ಮಾಡುತ್ತವೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ರು. ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ದೇಶದ ಶ್ರೇಷ್ಠ ಆದರ್ಶ ನಾಯಕ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಬಣ್ಣಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನಾಚರಣೆಯಲ್ಲಿ ಮಾತನಾಡಿದರು. ದೇಶದ ಅಭಿವೃದ್ಧಿ ಹರಿಕಾರ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಕಾರಣವನ್ನು ತಪಸ್ಸಿನಂತೆ ಮಾಡಿ ಶ್ರೇಷ್ಠ ನಾಯಕರಾಗಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ನಾಯಕರ ಸೇವೆ ಸ್ಮರಿಸಿದರು. ರಾಷ್ಟದ ಹಿತಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದ, ಯಾವತ್ತೂ ಕೆಟ್ಟ ರಾಜಕಾರಣ ಮಾಡದೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದ ವಾಜಪೇಯಿ ಅವರು ರಾಜಕಾರಣಿಗಳಿಗೆ ಮಾದರಿಯಾಗಬೇಕು. ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಅವರ ತತ್ವಾದರ್ಶಗಳನ್ನು ತಮ್ಮ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡು ಮಾದರಿ ಆಗಬೇಕು ಎಂದು ಹೇಳಿದರು. ಅಭಿವೃದ್ಧಿ ಹರಿಕಾರರಾಗಿ, ಉತ್ತಮ ಸಂಸದೀಯ ಪಟುವಾಗಿ, ರಾಷ್ಟೀಯವಾದಿಯಾಗಿ ಮನಗೆದ್ದ ವಾಜಪೇಯಿ ಅವರು ಪ್ರಬುದ್ಧ ಆದರ್ಶ ನಾಯಕರಾಗಿದ್ದಾರೆ. ಅವರ ರಾಜಕೀಯ ಬದುಕು ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಇಡೀ ದೇಶಕ್ಕೆ ಮಾದರಿಯಾಗಿರುವಂತಹ ವಾಜಪೇಯಿ ಅವರು ಇವತ್ತು ಪ್ರತಿಯೊಬ್ಬ ಬಿಜೆಪಿಯ ಒಂದು ನಾಯಕರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಆದರ್ಶವಾಗಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾತಿನಲ್ಲಿ ಹೇಳೋದು ತುಂಬಾ ಸುಲಭ. ಪ್ರಸ್ತುತ ರಾಜಕೀಯ ಸ್ಥಿತಿನಲ್ಲಿ ಯಾವ್ಯಾವ ಆದರ್ಶ ಯಾವ್ಯಾವ ಟೈಮಲ್ಲಿ ಯಾರಿಗೆ ಅಪ್ಲೈ ಆಗ್ತದೆ, ಎಷ್ಟು ಡೈಲ್ಯೂಟ್ ಆಗೋದು ಅನ್ನೋದನ್ನ ನಾವು ಪ್ರತಿದಿನ ನೋಡ್ತೀವಿ. ಪಕ್ಷದಲ್ಲಿರುವಂಥವ್ರನ್ನೇ ನಾವೇ ನೋಡ್ತೀವಿ ಪೂರ್ತಿ. ನಾನು ಚಿಕ್ಕವನಿರ್ಬೋದು, ದೊಡ್ಡವರಿರ್ಬೋದು, ದೊಡ್ಡವ್ರು ಸಾಕಷ್ಟು ಜನ ಹಿಂದೆ 40-50 ವರ್ಷದಿಂದ
ಎಂತೆಂಥ ನಾಯಕರು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಿದ್ಧಾಂತಗಳನ್ನ ಯಾವ್ಯಾವ ರೀತಿ ಒಪ್ಕೊಂಡಿದ್ದೀವಿ, ಡೈಲ್ಯೂಟ್ ಮಾಡಿದೀವಿ ಅನ್ನೋದನ್ನು ಇತಿಹಾಸ ಇದೆ, ಅದನ್ನ ಯಾರು ಬದಲಾಯಿಸೋದಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಬಿಜೆಪಿನ ಬೆಳೆದಿಕ್ಕೆ ಇಡೀ ಜೀವನಾದ್ಯಂತ ರಾಜಕೀಯನ ಕೇವಲ ರಾಜಕೀಯ ತರ ಮಾಡದಲ್ಲೇ ಒಂದು ತಪಸ್ಸು ರೀತಿ ಮಾಡಿ ಇಡೀ ದೇಶಕ್ಕೆ ಇಡೀ ಪಾರ್ಟಿಯ ಕಾರ್ಯಕರ್ತರಿಗೆ ಮಾದರಿಯಾಗಿರುವಂತಹ ವಾಜಪೇಯಿ ಅವರ ಒಂದು ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಉತ್ಸಾಹದಿಂದ ಆಚರಿಸಿ ಅದನ್ನ ನಾವು ಕ್ರೋಢೀಕರಿಸ್ಕೋಬೇಕು. ನಾಲೆಜ್ ಆಗಿ ಅವ್ರು ಹಾಕೊಟ್ಟಂತ ದಾರಿ, ಅವ್ರು ನಡೆದಂತ ದಾರಿ, ಯಾಕಂದ್ರೆ ಕಷ್ಟ ದಾರಿ ಯಾವಾಗ ಯಾರು ಇಷ್ಟಪಡಲ್ಲ. ಅವ್ರು ಕಷ್ಟ ದಾರಿ ಇಟ್ಕೊಂಡು ಹೋದ್ರು ಗೊತ್ತು ದಾರಿ ಕಷ್ಟ ಅಂತೇಳಿ, ನಾವ್ ಯಾವ್ದು ಶಾರ್ಟ್ ಕಟ್ ರೂಟ್ ಹೋಗೋದೇ ಜಾಸ್ತಿ ಎಲ್ಲರೂ ಪೂರ್ತಿ. ಕಷ್ಟ ದಾರಿನಲ್ಲಿ ಇಡೀ ಜೀವನವನ್ನು ತೇಯಿಸ್ಕೊಂಡು ಅವ್ರಿಗೆ ಪ್ರೈಮ್ ಮಿನಿಸ್ಟರ್ಶಿಪ್ ಯಾವತ್ತೋ ಸಿಗೋದು ಪ್ರದೀಪ್ ಅವ್ರು ಹೇಳ್ದಂಗೆ, ಆದ್ರೆ ಅವ್ರು ಒಪ್ಲಿಲ್ಲ, ಕಷ್ಟ ಪಟ್ಕೊಂಡು ತಗೊಂಡ್ರು. ಆ ರೀತಿ ನಾವುಗಳು ಕೂಡ ನೂರಕ್ಕೆ ನೂರು ಖಂಡಿತವಾಗ್ಲೂ ಮಾಡೋಕ್ಕಾಗುತ್ತೋ ಇಲ್ವೋ ಆದ್ರೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮುಖಂಡರಾದ ಎಂಬಿ ನಂದೀಶ್, ಪ್ರದೀಪ್, ಕೃಷ್ಣಪ್ಪ, ಹೆಚ್ಎಂ ರವೀಶ್, ಅನಸೂಯಮ್ಮ, ಶಾಂತರಾಜು, ರಾಮಚಂದ್ರಪ್ಪ ಮತ್ತಿತರರು ಭಾಗವಹಿಸಿದ್ದರು. ಪಾವಗಡ ತಾಲೂಕು ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕು ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ನೆರವೇರಿತು. ಲಕ್ಷಾಂತರ ಜನ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ರಥೋತ್ಸವದ ಪ್ರಯುಕ್ತ ಏಕಾದಶ, ರುದ್ರಾಭಿಷೇಕ, ಎಲೆ ಪೂಜೆ, ಪಂಚಾಮೃತ ಅಭಿಷೇಕ ಮತ್ತಿತರ ವಿಶೇಷ ಪೂಜೆ ನಡೆದವು. ರಥಾವರಣ ಪೂಜೆ ನಂತರ ಉತ್ಸವ ಮೂರ್ತಿಯನ್ನ ಪ್ರಕಾರೋತ್ಸವದ ಮೂಲಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ, ಶಾಸಕ ಕೆಎಂ ತಿಮ್ಮರಾಯಪ್ಪ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರು ಹರ್ಷೋದ್ಗಾರ ವ್ಯಕ್ತಪಡಿಸಿ ರಥಕ್ಕೆ ಬಾಳೆಹಣ್ಣು ದವನ ಎಸೆದು ಹರಕೆ ತೀರಿಸಿದರು. ರಥೋತ್ಸವದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯನ್ನ ಅನ್ನದ ರಾಶಿಯ ಮೇಲಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ದೇಗುಲದ ಹಿಂಭಾಗದ ಕೊಠಡಿಯಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಮಡೆ ಸ್ನಾನಕ್ಕೆ ಅವಕಾಶವಿರಲಿಲ್ಲ. ಮಡೆ ಸ್ನಾನ ನಿಷೇಧಿಸಲಾಗಿದೆ ಎಂದು ಎಲ್ಲೆಡೆ ಬ್ಯಾನರ್ ಕಟ್ಟಿ ಪ್ರಚಾರ ಮಾಡಲಾಗಿತ್ತು. ಮಡೆ ಸ್ನಾನ ಊಟದ ನಂತರ ಎಲೆ ಎತ್ತದಂತೆ ತಹಸೀಲ್ದಾರ್ ಟಿಕೆ ತಿಪ್ಪುರಾವ್ ಸೂಚನೆ ನೀಡಿದರು. ಮಹಿಳೆಯರು ದೇಗುಲದ ಪ್ರಾಂಗಣ ಅರಳೀಕಟ್ಟೆಯಲ್ಲಿನ ನಾಗರಕಲ್ಲುಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಿದರು. ವಿವಿಧ ಸಂಘ ಸಂಸ್ಥೆಗಳು ಭಕ್ತರಿಗೆ ಮಜ್ಜಿಗೆ ನೀರು ವಿತರಿಸಿದರು. ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಬಳಿ ತೆರೆಯೂರಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಪೂಜಾ ಕಾರ್ಯಕ್ರಮ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ತರಿಗೆರೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಬೆಳಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ಬಳಿಕ ಮಧ್ಯಾಹ್ನ 1:30ಕ್ಕೆ ಶಾಸಕ ಕೆಎನ್ ರಾಜಣ್ಣ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಭಕ್ತಾದಿಗಳು ರಥಕ್ಕೆ ಹೂವು ಬಾಳೆಹಣ್ಣು ತೂರಿ ತಮ್ಮ ಹರಕೆ ತೀರಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಅನ್ನದಾನ ಸುಬ್ರಹ್ಮಣ್ಯ ಸ್ವಾಮಿ ಎಂದೇ ಪ್ರಸಿದ್ದ ಪಡೆದಿರುವ ಈ ಸ್ವಾಮಿ ಜಯಮಂಗಲಿ ನದಿ ತೋಟದಲ್ಲಿ ನೆಲೆಸಿದ್ದು ಸುಮಾರು 656 ವರ್ಷಗಳ ಐತಿಹಾಸಿಕ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಈಗಿನ ತರಿಯೂರು ಹಿಂದೆ ಚನ್ನಪಟ್ಟಣ ಎಂಬ ಹೆಸರಿತ್ತು. ಆದರೆ ಅದನ್ನ ಚಿಕ್ಕಪ್ಪಗೌಡ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದರೆಂದು ಇತಿಹಾಸ ಹೇಳುತ್ತದೆ ಎಂದು ತೆರೆಯೂರು ಗ್ರಾಮದ ಲಕ್ಷ್ಮಣ ನರಸೇಗೌಡ ದೇವಸ್ಥಾನದ ಬಗ್ಗೆ ತಿಳಿಸಿದರು. ಷಷ್ಠಿ ಹಬ್ಬದ ದಿನ ನಡೆಯುತ್ತಿರುವ ಈ ಜಾತ್ರೆಗೆ ಪಕ್ಕದ ಸೀಮಂದ್ರ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪೂಜೆ ಸಲ್ಲಿಸಿದ ನಂತರ ಮಕ್ಕಳಿಗೆ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲಾ ರಾಜಣ್ಣ, ಮಂಜುಳಾ ಅದಿನಾರಾಯಣ ರೆಡ್ಡಿ, ತುಮುಲಾಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಮುಖಂಡ ಗೋಪಾಲಪ್ಪ, ಶ್ರೀಧರ್, ಶಿವಕುಮಾರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರಿದರು. ತಿಪಟೂರಿನಲ್ಲಿ ದಲಿತ ಕಾರ್ಮಿಕ ಒಕ್ಕೂಟದಿಂದ ಜಾಗೃತಿ ಸಮಾವೇಶ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರಿನಲ್ಲಿ ಕಾರ್ಮಿಕ ಜಾಗೃತಿ ಸಮಾವೇಶ, ಡಾ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಹಾಗೂ ಇದರ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಕೆ ಷಡಕ್ಷರಿ ಕಾರ್ಯಕ್ರಮ ಉದ್ಘಾಟಿಸಿ, ನಗರದಲ್ಲಿ ಒಳ್ಳೆಯ ಆಸ್ಪತ್ರೆ ಇದ್ದರೂ ಜನ ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿದ್ದಾರೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೂ ಜನ ಬರುವುದಿಲ್ಲ ಎಂದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ ಪಡೆಯಬೇಕು. ಸರ್ಕಾರ ಸಾರ್ವಜನಿಕ ಆರೋಗ್ಯ ಸೇವೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಅವುಗಳ ಬಳಕೆ ಆಗಬೇಕು ಎಂದರು. ಇತ್ತೀಚೆಗೆ ಬಹಳಷ್ಟು ಬದಲಾವಣೆಗಳ ಬಂದಿದೆ.
ಅವರು ಅವರ ಅಂತಿಮ ದಿನಗಳಲ್ಲೇ ಅವರು ಅಲ್ಲಿರಿಸಲು ಅವರು ಅನುಭವಿಸಿದಂತಹ ಕಷ್ಟ ನಷ್ಟಗಳನ್ನ ತಮ್ಮ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಆ ಒಂದು ವರ್ಗದ ಜನರಿಗೆ ಮನೆಯಾದ ಒಂದು ಅವರ ಜೀವನದಲ್ಲಿ ಯಾವತ್ತೂ ಅನಾನುಕೂಲ ಆಗದಲ್ಲಿ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅಂತ ಒಂದು ಮಹಾನ್ ವ್ಯಕ್ತಿಯ ನಿರ್ವಹಣಾ ದಿನ ಇವತ್ತು ಆಚರಣೆ ಮಾಡಿದ್ದಾರೆ. ಜೊತೆಗೆ ನಮ್ಮ ವೈದ್ಯರುಗಳು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮಾತನಾಡಿ, ದಲಿತರೆಂದರೆ ದುಡಿಯುವ ವರ್ಗ, ಬಲಿತರೆಂದರೆ ದುಡಿಸಿಕೊಳ್ಳುವವರು ಎಂಬ ಭಾವನೆ ಇದೆ. ಶೋಷಿತ ಸಮುದಾಯದೊಳಗೆ ಬಲಿತವರೇ ಅಲ್ಲಿನ ಸಾಮಾನ್ಯರನ್ನು ಶೋಷಣೆ ಮಾಡುತ್ತಿದ್ದಾರೆ ಎಂದರು. ಇದಕ್ಕೆ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಮಾಡಿದೆ. ಅವರ ಮಾಹಿತಿಗಳು ನಮ್ಮ ಜನರಿಗೆ ಇಲ್ಲ, ಅವುಗಳನ್ನ ಪಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಆ ಅವಕಾಶಗಳನ್ನ ತಗೊಳ್ಬೇಕು ಅಂದ್ರೆ ಈ ತರದ ಆತ್ಮೀಯ ಸಂಘಟನೆಗಳಿಗೆ ಕಾರ್ಮಿಕ ಸಂಘಟನೆಗಳು ಇವರು ಆ ಒಂದು ಯೋಜನೆಗಳನ್ನ ತಲೆಗೆ ಕೊಟ್ಟು ಅವರನ್ನ ಅದಕ್ಕೆ ದಾಖಲಿಸಿ ಮಾಜಿ ಶಾಸಕ ಬಿಸಿ ನಾಗೇಶ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಎಂಎನ್ ಸುರೇಶ್, ವಕೀಲ ಮಡೆನೂರು ಬಸಪ್ಪ, ಮಾದಿಗ ದಂಡೂರ ಅಧ್ಯಕ್ಷ ಈಚನೂರು ಮಹಾದೇವ, ದಲಿತ ಕಾರ್ಮಿಕ ಒಕ್ಕೂಟದ ತಾಲೂಕು ಅಧ್ಯಕ್ಷ ಹೊನ್ನಪ್ಪ ಗ್ಯಾರಘಟ್ಟ, ಮುಖಂಡರಾದ ಕಟ್ಟೆನಹಳ್ಳಿ ಕಲ್ಲೇಶ್, ಹಾಲ್ಕುರಿಕೆ ಮಂಜುನಾಥ್ ಮೊದಲಾದವರು ಭಾಗವಹಿಸಿದ್ದರು. ಈ ವೇಳೆ ಪತ್ರಕರ್ತ ಭಾನು ಪ್ರಶಾಂತ್ ಮತ್ತಿತರರನ್ನು ಸನ್ಮಾನಿಸಲಾಯಿತು. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶ್ವೇತಾ, ರಂಜಿತಾ ಹಾಗೂ ಎಲ್ ಶ್ವೇತಾ ಅವರಿಗೆ ಪುರಸ್ಕಾರ ವಿತರಿಸಲಾಯಿತು. ರಾಹುಲ್ ಗಾಂಧಿ ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುತ್ತದೆ. ರಾಹುಲ್ ರಾಜ್ಯಕ್ಕೂ ಪ್ರಚಾರಕ್ಕೆ ಬಂದು ಕಾಂಗ್ರೆಸ್ ಸೋಲಿಸಲಿ ಎಂದು ಬಿಜೆಪಿ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದಲ್ಲೂ ಈ ಬಾರಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸಿ ಅಧಿಕಾರಕ್ಕೆ ಬರಲಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತಿಳಿಸಿದರು. ಕುಣಿಗಲ್ ತಾಲೂಕು ಕೊತ್ತಕೆರೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಅಶೋಕ್ ಮಾತನಾಡಿದರು. ಪ್ರಧಾನಿ ಮೋದಿ ಅಭಿವೃದ್ದಿ ಕಾರ್ಯಗಳಿಗೆ ಮನಸೋತು ಗುಜರಾತ್ ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಬೆಂಬಲಿಸಿದೆ ಎಂದು ಹೇಳಿ ಮತದಾರರು ವಿರೋಧ ಪಕ್ಷಗಳ ಆರೋಪಕ್ಕೆ ಸೊಪ್ಪು ಹಾಕದೆ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆಂದು ಹೇಳಿದರು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಹೋದಡಿಯಲ್ಲಿ ಪಕ್ಷ ಹೀನಾಯವಾಗಿ ಸೋಲುತ್ತಿದ್ದು ಅದರಿಂದ ರಾಹುಲ್ ರವರು ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಪರ ಪ್ರಚಾರಕ್ಕೆ ಬರುವಂತೆ ಅಶೋಕ್ ರವರು ಕೋರುವ ಮೂಲಕ ವ್ಯಂಗ್ಯ ಮಾಡಿದರು. ಜೆಡಿಎಸ್ ಅತ್ಯಲ್ಪ ಸೀಟು ಗಳಿಸಿ ಲಾಟರಿಯಂತೆ ಅಧಿಕಾರ ಹಿಡಿಯಲು ಕನಸು ಕಾಣುವ ಜೆಡಿಎಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲವೆಂದರು. ನೆಲ ಕಚ್ಚೋಯ್ತು ಕಾಂಗ್ರೆಸ್. 400 ಸೀಟ್ಗಳಲ್ಲಿ ಅವ್ರು ಬಂದಿದ್ದು 5-10 ಸೀಟ್ ಬರಲಿಲ್ಲ. ಹಿಮಾಚಲ ಪ್ರದೇಶಕ್ಕೆ ಹೋದ್ರು ಮೊನ್ನೆ, ಅಲ್ಲೂ ಸೋತೋಯ್ತು. ಗುಜರಾತ್ಗೆ ಹೋಯ್ತು, ಅಲ್ಲೂ ಸೋತೋಯ್ತು. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸೋಲ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಮೊನ್ನೆ, ದಯವಿಟ್ಟು ಅವ್ರು ಹೇಳಿದ್ರು, ದಯವಿಟ್ಟು ನೀವು ಕರಿಬೇಡಿ ಕಾಂಗ್ರೆಸ್ ಅವರು, ನಾವು ಕರಿತೀರಿ. ಕರ್ನಾಟಕಕ್ಕೆ ರಾಹುಲ್ ಗಾಂಧಿಯವರೇ ಬರಬೇಕು, ಯಾಕಂದ್ರೆ ಅವ್ರ ಕಾಲ್ಗುಣ ಚಂದಾಗೈತೆ. ಕಾಲ್ಗುಣ ಯಾವುದು ಅಂದ್ರೆ ಫೆನಾಯಿಲ್ ಹಾಕಿ ತೊಳೆದು ಬಿಡೋದು. ಕಾಂಗ್ರೆಸ್ ತೊಳೆಯೋಕೆ ಬರೋದು ಅವರು. ಅದಕ್ಕೆ ಜೋಡಿ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ನ ಪ್ರೇರಿತ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದು ನಮ್ಮ ಕಾರ್ಯಕರ್ತರು ಹಣ ಹಾಕಿ ನಮ್ಮ ಕಾರ್ಯಕರ್ತರು ಬಂದು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಮಾತನಾಡಿ, ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ ಯಾವುದೇ ಅಭಿವೃದ್ದಿಯಾಗಿಲ್ಲ. ತಾಲೂಕಿನ ಹಲವು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಎಂದರು. ಕ್ಷೇತ್ರದ ತುಂಬಾ ರಸ್ತೆಗಳು ಹಾಳಾಗಿದೆ, ಕಾಂಗ್ರೆಸ್ನಲ್ಲಿ 2 ಗುಂಪುಗಳಾಗಿದೆ ಎಂದರು. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ದಿಯಾಗಿಲ್ಲ, ಜೆಡಿಎಸ್ ಕಾರ್ಯಕರ್ತರು ನೆರಗಾದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿ ಕೃಷ್ಣಕುಮಾರ್ ಆರೋಪಿಸಿದರು.
ಎರಡು ಬಾರಿ ಸೋತಿರುವ ನನ್ನನ್ನ ಈ ಬಾರಿ ಆಯ್ಕೆ ಮಾಡುವ ಮೂಲಕ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನ ಬಲಪಡಿಸಬೇಕೆಂದರು. ನಾಲ್ಕು ಬಾರಿ ನಾವು ಇಲ್ಲಿ ಜೆಡಿಎಸ್ ಶಾಸಕರನ್ನ ಮಾಡಿದ್ದೇವೆ. ನಾನು ಹೆಸರು ಹೇಳಲ್ಲ ಅವ್ರನ್ನ. ಏನಣ್ಣ ಮಾಡ್ತಾರೆ? ಪೆಟ್ರೋಲ್ ಬಂಕ್ ಅದು ಪೆಟ್ರೋಲ್ ಬಂಕ್ ಅಲ್ಲಿ ಸಿಗರೇಟ್ ಸೇರ್ಕೊಂಡು ಕೂತಿರ್ತಾರೆ. ಇಲ್ಲಿ ಅವರ ಅಭಿವೃದ್ಧಿ ಅಂದ್ರೆ ಸಿಗರೇಟ್ ಸೇರೋದು ಅಂತಾರೆ. ಅವ್ರು ಹೇಳೋದು ನಮ್ಮ ರೈತರು ಹೇಳೋದು ಏನಂದ್ರೆ ಅಭಿವೃದ್ಧಿ ಅಂದ್ರೆ ಏನಣ್ಣ? ನನಗಿನ್ನೂ ಗೊತ್ತಾಗಿಲ್ಲ ಅಣ್ಣ. ನಮ್ಮ ಶಾಸಕರು ಯಾವಾಗಲೂ ಯಾವ್ದು ಯಾವ ಸಿಗರೇಟ್ ಅದು ಮಿಲ್ಸ್ ಮಿಲ್ಸ್ ನೋಡಿ, ಕರೆಕ್ಟ್ ಆಗಿ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಮಿಲ್ಸ್ ಸೇರ್ಕೊಂಡು ಹೊಗೆ ಬಿಡ್ತಾರಣ್ಣ. ಅಭಿವೃದ್ಧಿ ಅಂತ ಹೇಳಿದ್ರೆ ಅದೇ ಅಣ್ಣ, ಇದೇನು ಇಲ್ಲ ಅಣ್ಣ. ವಿಜಯಲಕ್ಷ್ಮಿ, ಟಿ ಕೃಷ್ಣಕುಮಾರ್, ಶಿವಪ್ರಸಾದ್, ಲಕ್ಷ್ಮೀಶ್, ರಂಗನಾಥ್, ಅರುಣ್ಕುಮಾರ್, ರೇಣುಕಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಹಿಂದುಳಿದ ಸಮುದಾಯಗಳು ಜೀವನ ಮಾಡುತ್ತಿರುವಂತಹ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡುವುದರಿಂದ ಅವರ ಜೀವನಕ್ಕೆ ಭದ್ರತೆ ಸಿಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ, ಹಲಸಿನ ಮರದ ನಾಗೇನಹಳ್ಳಿ, ಅಮ್ಮನಘಟ್ಟ, ಕೋಡಿಹಟ್ಟಿ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಸುಮಾರು 1.8 ಕೋಟಿ ಹಣದಲ್ಲಿ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಎಲ್ಲ ಕೆಲಸಗಳು ಗುಣಮಟ್ಟದಿಂದ ಕೂಡಿರಬೇಕು, ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದರು. ಯಾದವ ಹಟ್ಟಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಯಾರದೋ ಹೆಸರಿನಲ್ಲಿರುವ ಸ್ಥಳಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಭಯದ ವಾತಾವರಣವಿದ್ದು ಅವರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಮಾಡುತ್ತಿರುವುದು ಕಂಡುಬಂದಿದೆ. ಇಂತಹ ಸಮಸ್ಯೆಗಳನ್ನು ಗುರುತಿಸಿ ಅವರ ಹೆಸರಿಗೆ ಕಂದಾಯ ಗ್ರಾಮಗಳನ್ನಾಗಿ ಮಾಡಿಕೊಡುವುದರಿಂದ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದರು. ಗ್ರಾಮಗಳು ಬರೋವು ನನಗೆ ಸಿ ಎಸ್ ಪುರ ಸೇರಿ ಈ ಕಡೆ ಬರ್ತಿರಲಿಲ್ಲ ನಾನು. ಅವಾಗ ಈಕ್ವಾಗ 98 ಗ್ರಾಮಗಳು ಬರೋವು. 98 ಗ್ರಾಮದಲ್ಲಿ ನಾನು ಫಸ್ಟ್ ಟೈಮ್ ಗುಡಿಸಲು ಪಟ್ಟಿ ಮಾಡಿದ್ದಂಥದ್ದು. ಗುಡಿಸಲು ಪಟ್ಟಿ ಮಾಡಿ ಪ್ರತಿಯೊಂದು ಯಾದವ ಗ್ರಾಮಕ್ಕೂ ಮನೆ ಬಂದಂಥ ಸಂದರ್ಭದಲ್ಲಿ 15-20 ಮನೆ ರೆಗ್ಯುಲರಾಗಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿ ಇನ್ನೂ ಪ್ರಯತ್ನ ಪಡ್ತಲೇ ಇದ್ದೀವಿ. ಅದಾದಮೇಲೆ ಸುಮಾರು ಒಂದೊಂದು ಅಟ್ಟಿಗೆ 70-60-40 ಮನೆ ತಕ್ಕನೂ ಹಾಕಿದ್ದೀವಿ. ಹಾಕಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈಗ ಇರೋದ್ರಾಗ ಎಲ್ಲ ಎಷ್ಟೋ ಪರವಾಗಿಲ್ಲ. ಈಗ ಅದರದೇ ಸಪ್ರೇಟ್ ನಿಗಮ ಆಗಿದೆ, ಅದರಿಂದಲೂ ಕೂಡ ಫಂಡ್ಸ್ ಬಂದಿದೆ. ಈಗ ಸುಮಾರು ಒಂದು 5-6 ಅಟ್ಟಿಗೆ ಅದರಿಂದಲೂ ಫಂಡ್ಸ್ ರಿಲೀಸ್ ಮಾಡಿಸಿದ್ದೀವಿ. ಈಗ ಡೆವಲಪ್ ಆಗ್ತಾ ಮೊದಲಿಗೆ ಕಂಪ್ಯಾರಿಸನ್ ಮಾಡಿದರೆ ಅಷ್ಟೊಂದು ಹಿಂದುಳಿದಿಲ್ಲ, ಪರವಾಗಿಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳು ಏನೇನು ಬೇಕಿದೆಯೋ ಆ ಗ್ರಾಮಗಳಿಗೆ ಒದಗಿಸ್ತಕ್ಕಂಥದ್ದು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಈಗಾಗಲೇ 100 ಸುಮಾರು 80% ನಮಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳು, ಮುಂದೆ ಕೆಲಸ ಮಾಡಲಿಕ್ಕೆ ಕಾಲೋನಿಗಳು ಸಿಗಲ್ಲ. ಆ ರೀತಿ ಎಲ್ಲವೂ ಕಾಂಕ್ರೀಟ್ ಆಗ್ತಾ ಇದ್ದೀವಿ. ಇನ್ನು ಅದಾದಮೇಲೆ ಸಂಪರ್ಕ ರಸ್ತೆಗಳಿಗೆ ಆಗ್ತಕ್ಕಂಥದ್ದನ್ನ ನಾವು ಮುಂದೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಈ ಯಾದವ್ರಿಗೆ ಕಾಲೋನಿಗಳು ಏನಿದ್ದಾವೆ ಅವಕ್ಕೂ ಕೂಡ ಈ ನಿಗಮದಿಂದ ನಾವಲೇ ಒಂದು ಸಾರಿ ಸುಮಾರು 40. ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಳ್ಳ್ಯ ಲೋಕೇಶ್, ತಾಲೂಕು ಪಂಚಾಯತಿಯ ಸದಸ್ಯೆ ಕಲ್ಪನಾ, ಮುಖಂಡರಾದ ಮಾದೇಗೌಡ, ಕುಮಾರ್, ರಂಗಸ್ವಾಮಿ, ಯಾದವ ಮುಖಂಡರಾದ ಸಿದ್ದರಾಜು, ಹಾರನಹಳ್ಳಿ ಪ್ರಭಣ್ಣ, ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟದಲ್ಲಿ ಸಾರಸ್ವತ ಪರಿಚಾರಿಕೆ ಸಂಸ್ಥೆ ಓಷಕೃತಿ ಕುರಿತ ವಿಚಾರ ಸಂಕಿರಣವನ್ನು ಏರ್ಪಡಿಸಿತ್ತು. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಭಾನುವಾರ ಕನ್ನಡ ಸಾರಸತ್ವ ಪರಿಚಾರಿಕೆ ಮತ್ತು ಕೇಂದ್ರ ಗ್ರಂಥಾಲಯದ ಸಹಯೋಗದಲ್ಲಿ ನಡೆದ ಓದಿನ ಆರಂಭಣೆಯಲ್ಲಿ ಪುಸ್ತಕ ಪರಿಚಯ ತಿಂಗಳ ಕಾರ್ಯಕ್ರಮದಲ್ಲಿ ತಾವು ಅನುಮೋದಿಸಿರುವ ಓಶೋ ಕೃತಿಗಳಾದ ಮುಂಜಾನೆಯ ಬೆಳಕಿನಲ್ಲಿ ಮತ್ತು ಮೌನದ ಮಾತುಗಳ ಬಗ್ಗೆ ಸಾಹಿತಿ ಬೇಕಾ ಮೂರ್ತೇಶ್ವರಯ್ಯ ಮಾತನಾಡಿದರು. ಓಶೋ ರಜನೀಶ್ ಅಸಾಮಾನ್ಯ ವ್ಯಕ್ತಿ. ಇವರಿಗೆ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಿರುವ ಓಶೋ ಮಾತನಾಡದ ವಿಷಯವೇ ಬಹುಶಃ ಇಲ್ಲ. ಉಪನಿಷತ್, ಬೌದ್ಧ ಧರ್ಮ, ಯೋಗ, ಧ್ಯಾನ, ಜೋನೋ, ಸೋಫಿ, ತೋವೋ, ಭಗವದ್ಗೀತೆ, ಭಾರತ, ಭಾರತೀಯ ಸಂತರು, ಪತಂಜಲಿ, ಶಿವಸೂತ್ರ, ಗಾಂಧಿ, ಆಧ್ಯಾತ್ಮ ಮುಂತಾದ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತನಾಡಿದ್ದಾರೆ. ನಿರಂತರವಾಗಿ ಮಾತನಾಡುತ್ತಲೇ ಇದ್ದ ಓಶೋ ವಿಚಾರಗಳು ಪುಸ್ತಕಗಳಲ್ಲಿ ಬಂದಿವೆ ಎಂದರೆ ಅವರು ಎಷ್ಟು ಮಾತನಾಡಿದ್ದಾರೆ ಎಂದು ಊಹಿಸಬಹುದು. ಕನ್ನಡ ತರಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ. ತಿರುವಣ್ಣಾಮಲೆಗೆ ಹೋಗಿ ಬರುವಾಗ ರಮಣಾಶ್ರಮದಲ್ಲಿ ಕುಳಿತಿದ್ದಾಗ ಈ ಪುಸ್ತಕ ಕನ್ನಡ ತರಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಇದಕ್ಕೆ ನನಗೆ ಅವಕಾಶ ಕಲ್ಪಿಸಿದಂಥವರು ಸಪ್ನ ಬುಕ್ ಸ್ಟಾಲ್ ಅಲ್ಲಿ. ನಮ್ದು ಈಗಾಗಲೇ 18 ಪುಸ್ತಕಗಳು ಪ್ರಕಟ ಆಗಿದೆ. ಹಾಗಾಗಿ ಈ ಪುಸ್ತಕ ನಾವು ತರ್ತೇವೆ ಅಂತ. ಸೊ ಈ ಪುಸ್ತಕ ಆ ಮೂಲಕ ಸಪ್ನ ಬುಕ್ ಸ್ಟಾಲ್ ನಿಮಗೆ ತರ್ತೇವೆ. ಓಶೋ ವಿಷಯದಲ್ಲಿ ಮಾತನಾಡುವಾಗ ಅವರು ಒಬ್ಬ ದೊಡ್ಡ ಚಿಂತಕ, ಬಹುದೊಡ್ಡ ಜ್ಞಾನಿ, ಒಬ್ಬ ಗ್ರೇಟ್ ಫಿಲಾಸಫರ್,
ಬಹುದೊಡ್ಡ ತತ್ವಶಾಸ್ತ್ರಜ್ಞ. ಅವರು ಗ್ರೇಟ್ ಟೀಚರ್, ಒಬ್ಬ 9 ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ದಂಥವರು ಜಬಲ್ಪುರ್ ವಿಶ್ವವಿದ್ಯಾನಿಲಯದಲ್ಲಿ. ಅವರು ಒಬ್ಬ ಮಹಾಮಾನವತಾವಾದಿ, ಹ್ಯೂಮನಿಸ್ಟ್ ಅಂತ ಏನು ನಾವು ಹೇಳ್ತೇವೋ ಅವರು ಒಬ್ಬ ಮಹಾಮಾನವರು. ಅಂತ ಒಬ್ಬರ ಬಗ್ಗೆ ಮಾತನಾಡುವಂಥದ್ದು ಎಷ್ಟು ಕಷ್ಟ ಅನ್ನೋದು ಕೂಡ ನಾನು ಹೇಳ್ತೇನೆ. ಕನ್ನಡ ಸಾರಸತ್ವ ಪರಿಚರಿಕೆ ಕಾರ್ಯದರ್ಶಿ ಎಎಂ ತ್ಯಾಗರಾಜು, ಚಂದ್ರಶೇಖರ್ ಹಡ್ಪಡ್, ಅನಂತ ಕೃಷ್ಣಮೂರ್ತಿ, ಚುಟುಕು ಸಾಹಿತಿ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಪಾಮು ಚಲಪತಿಗೌಡ, ಸಾಹಿತಿ ಕೃಷ್ಣಪ್ಪ ದಾಸರು ಹಾಜರಿದ್ದರು. ತಾಲೂಕು ಒಕ್ಕಲಿಗರ ಸಂಘದಿಂದ ಮಧುಗಿರಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿಂದೆ ಹಳ್ಳಿಗಾಡಿನ ಪಾರಂಪರಿಕ ಆಹಾರವಾದ ರಾಗಿ, ಸಜ್ಜೆ, ಆರಕ, ಗೋಧಿಯ ಬಳಕೆ ಕಡಿಮೆಯಾಗಿದ್ದು ಇಂದು ಹಲವು ರೋಗಗಳು ಜನ್ಮ ತಾಳಲು ಕಾರಣವಾಗಿದೆ ಎಂದು ಯಲ್ಲರಾಂಪುರದ ಕೊಂಚಿಟಿಗ ಮಠದ ಹನುಮಂತನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಮಧುಗಿರಿಯಲ್ಲಿ ತಾಲೂಕು ಒಕ್ಕಲಿಗ ಸಂಘ ಹಾಗೂ ತುಮಕೂರಿನ ಸ್ಫಟಿಕ ಸಂಕಲ್ಪ ತಂಡ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮಾನವ ಇಂದು ಸಮಾಜದ ಬಗ್ಗೆ ಚಿಂತಿಸದೆ ಸ್ವಾರ್ಥಕ್ಕಾಗಿ ಚಿಂತಿಸುತ್ತಿದ್ದಾರೆ ಎಂದರು. ಒತ್ತಡಗಳು ಹೆಚ್ಚಾಗಿ ದೇಹದಲ್ಲಿ ನಕಾರಾತ್ಮಕ ಭಾವ ಹೆಚ್ಚಾಗಿ ಆರೋಗ್ಯ ಹದಗೆಡುತ್ತಿದೆ. ಶಿಬಿರದಲ್ಲಿ ಗ್ರಾಮೀಣ ಭಾಗದವರೇ ಹೆಚ್ಚಾಗಿದ್ದು ಉತ್ಪಾದಿಸಿದ ಹಾಲು ಸೇವಿಸದೆ ಸಂಪೂರ್ಣ ಡೈರಿಗೆ ಹಾಕುತ್ತಿರುವುದು ಬೇಸರದ ಸಂಗತಿ ಎಂದರು. ಹಣ್ಣು ಹಾಲು ತರಕಾರಿ ಸೇವನೆಯಿಂದ ದೇಹದ ಶಕ್ತಿ ಹೆಚ್ಚಿಸುತ್ತದೆ. ಸಮಾಜದ ಪ್ರತಿಯೊಬ್ಬರೂ ಇಂದು ಆರೋಗ್ಯದ ಕಡೆ ಹೆಚ್ಚು ಒತ್ತು ನೀಡಿ ವೈದ್ಯರಲ್ಲಿ ದೇವರನ್ನ ಕಾಣಬೇಕು ಎಂದು ತಿಳಿಸಿದರು. ಎಲ್ಲ ಸೊಪ್ಪು ಸಡೆ ತಿನ್ಕೊಂಡು ದರಕರ ಬೇಯಿಸಿಕೊಂಡು ಹಳ್ಳಿಯಲ್ಲಿ ಇರೋರು ನಮ್ಗೂ ಒಂದಿಷ್ಟೆಲ್ಲೋ ಕಾಯಿಲೆಗಳು ಬರ್ತಾ ಇದೆ, ನಾವೆಲ್ಲ ಒಂದಿಷ್ಟೆಲ್ಲೋ ಆರೋಗ್ಯವನ್ನ ಮರೆತು ಬದುಕ್ತಾ ಇದೀವಿ ಅಂತ ಹೇಳಿದ್ರೆ, ನನ್ನವರು ಇವತ್ತು ಹಳ್ಳಿಯನ್ನ ಸುತ್ತಾ ಇದ್ದಾರೆ, ಗುಡ್ಡಗಾಡನ್ನ ಸುತ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ. ನಿಜವಾದಂತ ದೇವರುಗಳು ನಾವು ಡಾಕ್ಟರ್ಗಳಲ್ಲಿ ಕಾಣ್ತೇವೆ. ಮೊದಲು ನಂಬಿಕೆ ಪ್ರಾಮಾಣಿಕವಾಗಿರಬೇಕು, ನಂಬಿಕೆ ಇಡಬೇಕು. ನಾವೆಲ್ಲೇ ಹೋದ್ರು ಯಾವುದೇ ಒಂದು ಉದ್ಯೋಗದಲ್ಲಿರಬಹುದು, ನಾವು ಮಾಡುವಂತ ಕೆಲಸದಲ್ಲಿರಬಹುದು, ನಂಬಿಕೆಯನ್ನ ಪ್ರಾಮಾಣಿಕವಾಗಿ ಮಾಡಿಕೊಂಡಾಗ. ತಾಲೂಕು ಆಯುಷ್ ವೈದ್ಯ ಸಂಘದ ಅಧ್ಯಕ್ಷ ಡಾ ಜಯರಾಮ್ ಮಾತನಾಡಿ, ಇಂತಹ ಶಿಬಿರದಲ್ಲಿ ಭಾಗವಹಿಸುವವರು ಎಲ್ಲರೂ ಬಡವರಾಗಿದ್ದು ಡಾ ಸೋಮಶೇಖರ್ ನೇತೃತ್ವದ ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ನಾವು ತಿಂತಕ್ಕಂಥ ಆಹಾರ ಇವೆರಡೂ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿ ಕಾಯಿಲೆ ಉತ್ಪನ್ನ ಆಗ್ತಾ ಇರ್ತದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ರಾಜಶೇಖರ್ ಅಧ್ಯಕ್ಷತೆ ವಹಿಸಿದ್ದು, ಕಾರ್ಯದರ್ಶಿ ಜಗದೀಶ್, ನಿರ್ದೇಶಕರಾದ ಸಿದ್ದಪ್ಪ, ಸುವರ್ಣಮ್ಮ, ಮುದ್ದಹರಿಯಪ್ಪ, ಕಾಳೇಗೌಡ, ಮೋಹನ್, ವ್ಯವಸ್ಥಾಪಕರಾದ ರಾಮಕೃಷ್ಣ, ಕಾಮರಾಜ್, ವೈದ್ಯರಾದ ಡಾ ಸೋಮಶೇಖರ್, ಈಶ್ವರಯ್ಯ, ಕಾಮರಾಜ್, ನಾಗವೇಣಿ, ಸಂತೋಷ್, ಪ್ರದೀಪ್, ಭರತ್, ರಾಜು, ಜಗದೀಶ್, ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಕೊರಟಗೆರೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಸಭೆ ಸೇರಿ ಸದಾಶಿವ ಆಯೋಗ ವರದಿ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ತರಲು ತೀರ್ಮಾನ ಮಾಡಿದರು. ನ್ಯಾಯಮೂರ್ತಿ ಎಚ್ಇ ಸದಾಶಿವ ಆಯೋಗದ ವರದಿ ಜಾರಿ ಮಾಡಲು ಮಾದಿಗ ಸಂಘಟನೆಗಳು ಕೊರಟಗೆರೆಯಲ್ಲಿ ಒತ್ತಾಯಿಸಿವೆ. ಮಾದಿಗ ಮಾನವ ವೇದಿಕೆ ಹಾಗೂ ಒಳಮೀಸಲಾತಿ ಜಾರಿಗಾಗಿ ಜಾಗೃತಿ ಕೂಟ ಕೊರಟಗೆರೆಯ ಅಂಬೇಡ್ಕರ್ ಭವನದಲ್ಲಿ ಸಭೆ ಸೇರಿ ಸದಾಶಿವ ಆಯೋಗ ವರದಿ ಜಾರಿಯಾಗುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಲು ಹಾಗೂ ಪರಿಶಿಷ್ಟ ಜಾತಿ ಪಾಟಿಯಿಂದ ಸ್ಪರ್ಶ ಜಾತಿಗಳನ್ನು ಕೈಬಿಡುವಂತೆ ಒತ್ತಾಯಿಸಲು ತೀರ್ಮಾನಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ವೈಚುಚ್ಚಯ್ಯ ಹಾಗೂ ಮುಖಂಡ ಡಾ ಲಕ್ಷ್ಮೀಕಾಂತ್ ಮಾತನಾಡಿ, ಮನೆಗೊಂದು ರೂಪಾಯಿ ಮನೆಗೊಬ್ಬರಂತೆ ಒಗ್ಗೂಡಿ ಆಯೋಗ ವರದಿ ಜಾರಿಗೆ ಹೋರಾಟ ಮಾಡಬೇಕು ಎಂದರು. ಕೈಗಾರಿಕೋದ್ಯಮಿ ಟಿಡಿ ವೆಂಕಟೇಶ್ ಮಾತನಾಡಿ, ಮಾದಿಗರು ಕೈಗಾರಿಕೋದ್ಯಮಿಗಳಾಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಎಂದರು. ನಮ್ಮ ಸಮುದಾಯದ ನಮ್ಮ ಹಕ್ಕು ಯಾವಾಗ ಪಡ್ಕೊಳ್ತೀವಿ ಅಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇದ್ದಾಗ. ಈಗ 36 ಅಸೆಂಬ್ಲಿ ಸೀಟ್ಸ್ ರಿಸರ್ವ್ಡ್ ಏನಿದೆ, ಹೆಚ್ಚೆಚ್ಚು ಸೀಟ್ಸ್ಗಳನ್ನು ನಮ್ಮ ಜನಾಂಗದವರು ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಆಗುತ್ತೆ. ಈ ಬಾರಿ ಎಲ್ಲ ಜನತೆಯಲ್ಲಿ ಆ ಒಂದು ಅವೇರ್ನೆಸ್ ಬಂದಿದೆ, ಆ ನಿಟ್ಟಿನಡೆ ಜನಾಂಗ ಕೆಲಸ ಮಾಡ್ತದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. 31ನೇ ತಾರೀಕು ಮಾನ್ಯ ಸಚಿವರು ತಿಮ್ಮಾಪುರ ಅವರಾಗಲಿ, ನಮ್ಮ ಆಂಜನೇಯರಾಗಲಿ, ಮತ್ತು ನಮ್ಮ ಸಮುದಾಯದವರು ಎಲ್ಲ ಶಾಸಕರು ಮತ್ತು ಬೇರೆ ಪಾರ್ಟೀಲಿರುವಂಥ ಎಲ್ಲ ಶಾಸಕರು ಮುಖ್ಯಮಂತ್ರಿ ಮೇಲೆ
ಒತ್ತಡ ಹೇರಿ ಈ ಕಾರ್ಯಕ್ರಮ ಜಾರಿ ಆಗ್ಬೋದೇನೋ ಅಂತ ಒಂದು ಆಶಾಭಾವನೆ. ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಬೆಲ್ಲದ ಮಡು ಕೃಷ್ಣಪ್ಪ, ಗಂಗಾಧರ್, ಮಾದಿಗ ಮಾನವ ವೇದಿಕೆ ಸಂಚಾಲಕ ವೆಂಕಟೇಶ್, ಆನಂದ್ ದೊಡ್ಡಯ್ಯ, ಬಿದಲೂಟಿ ನಾಗರಾಜು, ಗಂಗಣ್ಣ, ಎಸ್ಸಿಎಸ್ಟಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಿಕ್ಕಣ್ಣ, ಉಪಾಧ್ಯಕ್ಷ ಹನುಮಂತರಾಯಪ್ಪ ಮೊದಲಾದವರು ಭಾಗವಹಿಸಿದ್ದರು. ದೇವನಹಳ್ಳಿಯಲ್ಲಿ ತಿಗಳ ಸಮುದಾಯದ ಚುನಾಯಿತ ಪ್ರತಿನಿಧಿಗಳ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ತಿಗುಳ ಜನಾಂಗದ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ಮತ್ತು ಜನಾಂಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಧನಸಹಾಯ ನೀಡುವ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಕ್ಷತ್ರಿಯ ತಿಗಳು ಪಾಂಡವ ಅಭಿವೃದ್ದಿ ಟ್ರಸ್ಟ್ ಮತ್ತು ಸ್ವಸಹಾಯ ಸಂಘ ಹಾಗೂ ದೇವನಹಳ್ಳಿ ತಾಲೂಕು ವಗ್ನಿಕುಲ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ದಿ ಟ್ರಸ್ಟ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳ ಯೋಜನಾಪಟ್ಟಿ 2018 ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠಕ್ಕೆ ಟ್ರಸ್ಟ್ಗಳ ವತಿಯಿಂದ ಧನಸಹಾಯ ಕಾರ್ಯಕ್ರಮ ನಡೆಯಿತು. ತಿಗಳ ಜನಾಂಗದವರು ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಯಪ್ರವೃತ್ತರಾಗಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸದೃಢರಾದರೆ ನಮ್ಮ ಜನಾಂಗವನ್ನ ಎಲ್ಲಾ ರಂಗಗಳಲ್ಲೂ ಗುರುತಿಸಿ ಮನ್ನಣೆ ದೊರೆಯುತ್ತದೆ. ಆದರೆ ಕೊರತೆ ಎದ್ದು ಕಾಣುತ್ತಿರುವುದು ಒಗ್ಗಟ್ಟಿನ ಕೊರತೆ ಅನ್ನೋದು ಸರಿಪಡಿಸಿಕೊಂಡು ಮಧ್ಯವರ್ತಿಗಳ ಮಾತಿಗೆ ಕಿವಿಕೊಡದೆ ಜನಾಂಗದ ಏಳಿಗೆಗೆ ಶ್ರಮಿಸಬೇಕೆಂದು ದೇವನಹಳ್ಳಿ ತಾಲೂಕು ಬುಳ್ಳುಹಳ್ಳಿಯ ದ್ರೌಪದಿ ಆದಿಪರ ಶಕ್ತಿ ಮಹಾಸಂಸ್ಥಾನ ಆಶ್ರಮದ ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ ಮಹಾರಾಜ್ ತಿಳಿಸಿದರು. ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಒಗ್ಗಟ್ಟು ಸಂಬಂಧ, ಏಕೆಂದ್ರೆ ಎಂಥ ದ್ವೇಷಗಳನ್ನ ಇದ್ರು ಅದನ್ನ ಮನೆ ತನಕಾಯಿ ಬಿಟ್ಟು ಒಂದು ವೇದಿಕೆಗೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಬಾಡಿ ಪ್ರಮಾಣ ಬಹಳ ವೈಭವಿಕವಾಗಿ ಮಾಡಬೇಕು ಅಂತ ಈ ಮುಖ್ಯ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. ಹೀಗಿರುವಾಗ ಎಲ್ಲರೂ ಅಂದ್ಕೊಂಡಿದ್ರು ಆದಿಶಕ್ತಿ ಸಂಸ್ಥಾನ ಹೇಗೆ ಶಿವನಪುರದಲ್ಲಿ ನಮ್ಮ ಆದಿಪರಾಶಕ್ತಿ ಮಹಾಸಂಸ್ಥಾನ ಇದೆ, ಎರಡಕ್ಕೂ ಪೈಪೋಟಿ ಇದೆ, ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಪೈಪೋಟಿ ಇಲ್ಲ, ಸ್ವಾಮಿಗಳು ಯಾವುದೇ ಅಭಿಪ್ರಾಯ ಇಲ್ಲ, ಇದು ಮಧ್ಯವರ್ತಿಗಳ ಸೃಷ್ಟಿ ಮಾಡ್ತಾ ಇಲ್ಲ, ಇದಕ್ಕೆ ಯಾರು ಕಿವಿ ಕೊಡದೆ ಮುಂದಿನ ದಿನಗಳಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದವರಿಗೆ ನೀವು ಎಲ್ಲ ರೀತಿಯ ಸಹಕಾರಗಳನ್ನ ಕೊಡ್ತಾ ಉತ್ತೇಜನ ಮಾಡಬೇಕು ಅಂತ ಹೇಳಿ ನಾನು ಈ ಮುಖ್ಯ ಹೇಳ್ತಾ. ಕಾರ್ಯಕ್ರಮದಲ್ಲಿ ಜನಾಂಗದ ಪುರಸಭಾ ಚುನಾಯಿತ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ಜನಾಂಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಧನಸಹಾಯ ಮಾಡಲಾಯಿತು. ಸಮಾರಂಭದಲ್ಲಿ ರಾಜ್ಯ ತಿಗಳ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ಎಚ್ ಸುಬ್ಬಣ್ಣ, ವಗ್ನಿಕುಲ ಕ್ಷತ್ರಿಯ ತಿಗಳರ ಸಂಘದ ರಾಜ್ಯಾಧ್ಯಕ್ಷ ಜಯರಾಜ್, ವೇಣುಗೋಪಾಲ್, ಗುಣಶೇಖರ್ ಮತ್ತಿತರರು ಹಾಜರಿದ್ದರು. ಕ್ರೀಡೆಗಳು ವ್ಯಕ್ತಿತ್ವ ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತವೆ ಎಂದು ಬೆಟ್ಟಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಕ್ರೀಡೆಗಳು ದೈಹಿಕ ಸದೃಢತೆಗೆ ಸದಾ ಚಟುವಟಿಕೆಗಳಿಂದ ಇರಲು ಸಾಧ್ಯವಾಗುತ್ತದೆ ಎಂದು ಬೆಟ್ಟಹಳ್ಳಿ ಮಠಾಧ್ಯಕ್ಷರಾದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಕುಣಿಗಲ್ನಲ್ಲಿ ಕಿಂಬರ್ಲಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ತುಮಕೂರು ಅಮೆಚೂರ್ ಕಬಡ್ಡಿ ಸಂಸ್ಥೆ ಆಶ್ರಯದಲ್ಲಿ ವಾಜಪೇಯಿ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಾಜಪೇಯಿ ಕಪ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಪೋಷಕರು ಮಕ್ಕಳನ್ನು ಕೇವಲ ಶಿಕ್ಷಣಕ್ಕೆ ಮೀಸಲುಗೊಳಿಸದೆ ಕ್ರೀಡೆಗೂ ಹೆಚ್ಚಿನ ಅವಕಾಶ ನೀಡಬೇಕೆಂದು ಕೋರಿ ಮಕ್ಕಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬೇಕೆಂದು ಹೇಳಿದರು. ಕೆಂಪೇಗೌಡ ಫೌಂಡೇಶನ್ ಉಪಾಧ್ಯಕ್ಷ ರಾಜೇಶ್ ಗೌಡ ಮಾತನಾಡಿ, ಫೌಂಡೇಶನ್ ವತಿಯಿಂದ ಐಎಎಸ್, ಐಪಿಎಸ್ ಸೇರಿದಂತೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೆ ದೆಹಲಿಯಲ್ಲಿ ಉಚಿತ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸಲಾಗುತ್ತಿದೆ ಎಂದರು. ಮನುಷ್ಯನ ದೈಹಿಕ ಸದೃಢತೆ ಎಷ್ಟಿರ್ತಾ ಇತ್ತು ಅದರ ಮೇಲೆ ದೇಶ ಕಟ್ಟುವಂತ ಶಕ್ತಿ ಇರ್ತಾ ಇತ್ತಂತೆ. ಮನುಷ್ಯನ ದೈಹಿಕ ಶಕ್ತಿ ಯಾವುದಪ್ಪ ಕೊಡ್ತಾ ಇದೆ ಅಂತಂತಂದ್ರೆ ಕ್ರೀಡೆಗಳು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೆ. ಅದು ವಿಶೇಷವಾಗಿ ಭಾರತೀಯ ಕ್ರೀಡೆ, ಏನ್ ಕಬಡ್ಡಿ ಅನ್ನೋದು ಇದೆಯಲ್ಲ, ಈ ಕಬಡ್ಡಿಯ ಮೂಲ ಸತ್ವ ಹುಟ್ಟಿದೆ ಭಾರತದಲ್ಲಿಂದ ಹೇಳ್ಕೊಳ್ಳಿಕ್ ಇಷ್ಟಪಡ್ಬೇಕು ನಾವು. ಅದು ವಿಶೇಷವಾಗಿ ಪಂಜಾಬ್ ಹರಿಯಾಣ ಭಾಗದಲ್ಲಿ ಹೋದ್ರಂತೂ ಮನೆಗೊಬ್ಬೊಬ್ಬ ಕಬಡ್ಡಿ ಪ್ಲೇಯರ್ ಇರ್ತಾರೆ, ಉತ್ತರ ಪ್ರದೇಶದಲ್ಲೆಲ್ಲ. ಭಾರತ ದೇಶದ ಮಣ್ಣಿನ ಸೊಗಡಿನ ಆಟವನ್ನು ಇವತ್ತು ನಮ್ಮ ಕುಣಿಗಲ್ ಕೌನಿವಾಗಿ ನಮ್ಮ ತಂದೆ ತಾಯಿಗಳು ಏನಪ್ಪ ಹೇಳ್ತಾರೆ ಅಂತಂತಂದ್ರೆ, ಯಾರಾದ್ರೂ ಕಬಡ್ಡಿ ಆಡಕ್ ಹೋಗ್ತೀನಿ ಅಂತಂದ್ರೆ ಕಬಡ್ಡಿ ನಿನ್ಗೆ ಅನ್ನ ಕೊಡಲ್ಲ, ಕೂತ್ಕೊಂಡು ಓದ್ಬೇಡಿ ಅಂತ ಹೇಳ್ತಾರೆ ಮೊದಲು. ತುಮಕೂರು ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷ ಶಿವಮೂರ್ತಿ ಮಾತನಾಡಿ, ದೇಶೀಯ ಜನಪದ ಕ್ರೀಡೆ ಕಬಡ್ಡಿಯನ್ನು ಜನಮನ್ನಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು.
ಯಾರಾದ್ರೂ ಇವಾಗ ಆಗ್ಲೇ ಒಬ್ರು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ರು, ಆತರ ಪ್ರತಿಭೆಗಳು ಇದ್ರೆ ಅವ್ರನ್ನ ಗುರುತಿಸಿ ಮೇಲ್ ತಗೊಂಡೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಹೊರತು ಇದರಿಂದ ಬೇರೆ ಏನು ನಾವು ಅಪೇಕ್ಷಿಸ್ತಾ ಇಲ್ಲ ಸ್ನೇಹಿತರೆ. ಈ ಕ್ರೀಡೆಗೆ ಬಂದು ಸಹಕಾರ ಕೊಟ್ಟಂತ ಕಬಡ್ಡಿ ತೀರ್ಪುಗಾರ ಎನ್ ಕೆ ಶಿವಣ್ಣ, ಶ್ರೀಕಾಂತ್ ಷಣ್ಮುಖಂ, ದೊಡ್ಡಘಟ್ಟ ಚಂದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯದ ವಿವಿಧೆಡೆಯಿಂದ 30ಕ್ಕೂ ಹೆಚ್ಚು ತಂಡಗಳು ಆಗಮಿಸಿದ್ದವು. ತುಮಕೂರಿನಲ್ಲಿ ಶ್ರೀಕೃಷ್ಣ ಪತ್ತಿನ ಸಹಕಾರ ಸಂಘದ ಕ್ಯಾಲೆಂಡರ್ ಅನ್ನು ಡಾಕ್ಟರ್ ಪಾಪಣ್ಣ ಬಿಡುಗಡೆ ಮಾಡಿದರು. ತುಮಕೂರಿನ ಜಿಲ್ಲಾ ಗೋಲರ ಸಂಘದ ಕಚೇರಿಯಲ್ಲಿ ನೂತನ ವರ್ಷದ ಶ್ರೀಕೃಷ್ಣ ಪತ್ತಿನ ಸಹಕಾರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಅರ್ಚಕರು, ಜಿಲ್ಲಾ ಗೋಲರ ಸಂಘದ ಗೌರವಾಧ್ಯಕ್ಷರು ಆದ ಡಾಕ್ಟರ್ ಪಾಪಣ್ಣ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ವೇಳೆ ಪತ್ತಿನ ಸಹಕಾರ ಸಂಘದಿಂದ ಡಾಕ್ಟರ್ ಪಾಪಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಗೋಲರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಸಹಕಾರ ಸಂಘದ ಅಧ್ಯಕ್ಷ ಬಿ ವೀರಣ್ಣಗೌಡ, ಉಪಾಧ್ಯಕ್ಷ ಶೇಷಕುಮಾರ್, ನಿರ್ದೇಶಕರಾದ ಚಿಕ್ಕೇಗೌಡ, ಎಚ್ ವಾಸುದೇವ್ ಮತ್ತಿತರರು ಹಾಜರಿದ್ದರು. ತುಮಕೂರಿನಲ್ಲಿ ನಾಗಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಉತ್ಸವವನ್ನು ಏರ್ಪಡಿಸಲಾಗಿತ್ತು. ತುಮಕೂರಿನ ರೈಲ್ವೆ ನಿಲ್ದಾಣದ ಮುಂಭಾಗ ಇರುವ ನಾಗಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ 9ನೇ ವಾರ್ಷಿಕೋತ್ಸವ ನಡೆಯಿತು. ಇದರ ಅಂಗವಾಗಿ ಕುಂಭಾಭಿಷೇಕ ಮತ್ತಿತರ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗಿನಿಂದ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ದೇವರಿಗೆ ವಿಶೇಷ ಅಭಿಷೇಕ ಅಲಂಕಾರ ಮಾಡಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೆಳ್ಳಿ ರಥದಲ್ಲಿ ನಾಗಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯ ಮೆರವಣಿಗೆ ನಡೆಯಿತು. ನಾದಸ್ವರ, ವೀರಗಾಸೆ, ಡೊಳ್ಳು ಕುಣಿತ ತಂಡಗಳು ಆಕರ್ಷಕ ಪ್ರದರ್ಶನ ನೀಡಿ ಮೆರವಣಿಗೆಯ ವೈಭವ ಹೆಚ್ಚಿಸಿದವು. ದಾಬಸ್ಪೇಟೆ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಎಎಸ್ಐ ರಂಗನಾಥ್ ಅವರಿಗೆ ಠಾಣಾ ಸಿಬ್ಬಂದಿ ಬೀಳ್ಕೊಟ್ಟರು. ನೆಲಮಂಗಲ ತಾಲೂಕು ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಡ್ತಿಯೊಂದಿಗೆ ತುಮಕೂರಿನ ಜಯನಗರ ಠಾಣೆಗೆ ಆರಕ್ಷಕ ಉಪನಿರೀಕ್ಷಕರಾಗಿ ವರ್ಗಾವಣೆಯಾಗುತ್ತಿರುವ ಎಎಸ್ಐ ರಂಗನಾಥ್ಗೆ ದಾಬಸ್ಪೇಟೆ ಪೊಲೀಸ್ ಸಿಬ್ಬಂದಿ ವರ್ಗ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿದ್ರು. ದಾಬಸ್ಪೇಟೆ ಆರಕ್ಷಕ ಉಪ ನಿರೀಕ್ಷಕ ಗೋವರ್ಧನ್ ಮಾತನಾಡಿ, ನಮ್ಮ ದಾಬಸ್ಪೇಟೆ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರಂಗನಾಥ್ ಇಂದು ಬಡ್ತಿಯೊಂದಿಗೆ ತುಮಕೂರಿನ ಠಾಣೆಗೆ ಆರಕ್ಷಕ ಉಪ ನಿರೀಕ್ಷಕರಾಗಿ ವರ್ಗಾವಣೆಯಾಗುತ್ತಿರುವುದು ಸಂತಸದ ವಿಷಯ. ಉತ್ತಮ ಬಾಂಧವ್ಯ ಹೊಂದಿದ್ದು ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುವಲ್ಲಿ ಮುಂದಾಗಲಿ ಎಂದರು. ಇನ್ನು ಇದೇ ವೇಳೆಯಲ್ಲಿ ಸಿಬ್ಬಂದಿಗಳು ರಂಗನಾಥ್ಗೆ ಹೂಮಾಲೆ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಹಲವಾರು ಸ್ಥಳೀಯ ಮುಖಂಡರುಗಳು ಸಹ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಗೋವರ್ಧನ್, ಎಎಸ್ಐ ಲೋಕಣ್ಣ, ಪೊಲೀಸ್ ಸಿಬ್ಬಂದಿಗಳಾದ ಗಂಗೇಶ್, ಸಿದ್ದಲಿಂಗಯ್ಯ, ನಾರಾಯಣರಾವ್, ಹೊನ್ನಪ್ಪ, ಮಹದೇವ್, ಮುಖಂಡರಾದ ಅಂಜೇಮನೆ ಪ್ರಕಾಶ್, ತೀರ್ಥಪ್ರಸಾದ್, ನಿಡವಂದ ಕಾಂತರಾಜು, ಬಡಗೇನಹಳ್ಳಿ ಪುಟ್ಟರಂಗಯ್ಯ, ಮರಿಗೌಡ ಮತ್ತಿತರರು ಹಾಜರಿದ್ದರು. ಮಾಗಡಿ ತಾಲೂಕು ಕುದೂರಿನಲ್ಲಿ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಮಾಗಡಿ ತಾಲೂಕಿನ ಕುದೂರು ಪಟ್ಟಣದಲ್ಲಿ ಆರ್ಯವೈಶ್ಯ ಮಹಾಸಭಾ, ಆರ್ಯವೈಶ್ಯ ಮಂಡಳಿ, ವಾಸವಿ ಯುವಜನ ಸಂಘ ಹಾಗೂ ವಾಸವಿ ಮಹಿಳಾ ಮಂಡಳಿ ಕುದೂರು ಇವರ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಿಬಿರದಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲಾ ವರ್ಗದವರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಬೆಂಗಳೂರಿನ ಪ್ರಸಿದ್ದ ಆಸ್ಪತ್ರೆಗಳಾದ ವೈದೇಹಿ ವೈದ್ಯಕೀಯ ಮಹಾವಿದ್ಯಾಲಯ, ವಿಜಯ ನೇತ್ರಾಲಯ, ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಹಾಗೂ ಮಿಲೇನಿಯಂ ರಕ್ತನಿಧಿ ವೈದ್ಯಕೀಯ ಮಹಾವಿದ್ಯಾಲಯಗಳಿಂದ ಹೃದಯರೋಗ, ಪ್ರಸ್ತುತಿ ಮತ್ತು ಸ್ತ್ರೀರೋಗ, ಕಿವಿ, ಗಂಟಲು, ಮೂಗು, ನರರೋಗ, ನೇತ್ರ ಲೇಸರ್ ಚಿಕಿತ್ಸೆ ಹಾಗೂ ಇನ್ನಿತರ ಸಾಮಾನ್ಯ ರೋಗಗಳಿಗೆ ಉಚಿತ ತಪಾಸಣೆಯನ್ನ ನುರಿತ ವೈದ್ಯರುಗಳಿಂದ ಏರ್ಪಡಿಸಿದ್ರು. ಆರ್ಯವೈಶ್ಯ ಮಂಡಳಿಯ ರವಿಕುಮಾರ್ ಮಾತನಾಡಿ, ಆರೋಗ್ಯ ಶಿಬಿರದಲ್ಲಿ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ.
ವೈಶ್ಯ ಸಮಾಜ ಕೇವಲ ವ್ಯಾಪಾರಕ್ಕಾಗಿ ಸೀಮಿತ ಅಂತ ತಿಳಿದಿರುವ ಇಂದಿನ ಸಮಾಜದಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜವೂ ಸಹ ಸಾಮಾಜಿಕ ಕಾಳಜಿಯಲ್ಲಿ ಹೊಂದಿದ್ದೇವೆ ಎನ್ನುವ ನಿಟ್ಟನಲ್ಲಿ ಬೃಹತ್ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸದುಪಯೋಗವನ್ನು ಗ್ರಾಮೀಣ ಜನತೆ ಉಪಯೋಗಿಸಿಕೊಳ್ಳಬೇಕು ಎಂದರು. ಯುವ ಪರಿಷತ್ತು ಆರ್ಯವೈಶ್ಯ ಮಂಡಳಿ ಪುದೂರು ಇವರ ವತಿಯಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಉಚಿತ ಕಣ್ಣಿನ ಪರೀಕ್ಷೆ, ಹೃದಯ ಮತ್ತು ಎಲ್ಲ ತರ ಕಾಯಿಲೆಗೆ ಸಾರ್ವಜನಿಕ ಹೆಚ್ಚಿನದಾಗಿ ಇದು ಗ್ರಾಮಾಂತರ ಪ್ರದೇಶವಾಗಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ ವೈಶ್ಯ ಸಮುದಾಯ ಅನ್ನೋದು ಕೇವಲ ವ್ಯಾಪಾರಕ್ಕೆ ಸೀಮಿತ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಬರುವಂಥ ಮಾತು. ಆದರೆ ನಾವು ಸಮಾಜಮುಖಿಯಾಗಿ ಸಮಾಜದಲ್ಲೂ ಸಹ ನಾವು ಕೆಲಸ ಮಾಡ್ತೀವಿ. ಸಮಾಜಕ್ಕೂ ಸಹ ನಾವು ಯಾವುದೇ ಒಂದು ವಿಷಯದಲ್ಲಿ ನಾವು ಸಮಾಜ ಸೇವೆಯಲ್ಲಿ ಸಮಾಜದ ಒಂದು ಊರಿನ ವಿಚಾರದಲ್ಲಿ ಸೇವೆಗೆ ನಾವು. ಇನ್ನು ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ದ್ವಾರಕನಾಥ್, ಕಾರ್ಯದರ್ಶಿ ರಾಘವೇಂದ್ರ, ವಾಸವಿ ಸೇವಾ ಸಮಿತಿಯ ಅಧ್ಯಕ್ಷ ರಮೇಶ್ ಬಾಬು, ಕಾರ್ಯದರ್ಶಿ ರವಿಕುಮಾರ್, ಮಹಿಳಾ ಮೋರ್ಚಾದ ಅರ್ಚನಾ ದ್ವಾರಕನಾಥ್, ಶಿಲ್ಪಾ ಗಣೇಶ್, ಸೌಮ್ಯ ಸತೀಶ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.